ನಿನ್ನೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಪರಿವಾರ ಕಾಂಗ್ರೆಸ್ ಕಚೇರಿಯನ್ನು ಧ್ವಂಸ ಮಾಡಿತು. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಮೊನ್ನೆ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿಯವರು ನೀಡಿದಂತಹ ಹೇಳಿಕೆ, ಬಿಜೆಪಿ ಪರಿವಾರ ಹಿಂದೂಗಳನ್ನು ದತ್ತು ತೆಗೆದುಕೊಂಡಂತೆ ನಡೆದುಕೊಂಡು ಧರ್ಮವನ್ನು ಹಿಂದುತ್ವವನ್ನು ರಾಜಕೀಯವಾಗಿ ಬಳಸಿ ತನ್ನ ಬೇಲೆ ಬೇಯಿಸಿಕೊಂಡಿದೆ ಎಂಬಂಥ ವಿಚಾರವನ್ನು ಹೇಳಿದ್ದು ಬಿಜೆಪಿಯವರಿಗೆ ನೋವು ತಂದಿದೆಯಂತೆ. ಹಿಂದೂ ಎಂದರೆ ಹಿಂಸೆಯಿಂದ ದೂರವಿರು, ಅಹಿಂಸೋ ಪರಮೋ ಧರ್ಮ. ಹಿಂದೂ ಧರ್ಮ ಯಾವತ್ತೂ ಕೂಡ ಹಿಂಸೆಯನ್ನು ಪ್ರಚೋದಿಸುವುದಿಲ್ಲ, ಅಹಿಂಸೆಯನ್ನು ಎತ್ತಿ ಹಿಡಿಯುತ್ತದೆ. ನಿರ್ಭಯ ಮತ್ತು ಅಭಯ ಇವೆರಡೂ ಹಿಂದೂ ಧರ್ಮದ ಹಿರಿಮೆಯಾಗಿದೆ ಎಂದು ರಾಹುಲ್ ಗಾಂಧಿ ಹೇಳಿದ್ದು ಇವರಿಗೆ ಧರ್ಮ ನಿಂದನೆಯಂತೆ. ಹಿಂದೂಗಳು ಮಾತ್ರ ಅಲ್ಲ, ಹಿಂದೂ ಧರ್ಮವನ್ನು, ದೇವರನ್ನು ಕಳೆದ ಹಲವು ದಶಕಗಳಿಂದ ಅತ್ಯಂತ ಹೀನಾಯವಾಗಿ ಜಗತ್ತಿನ ಮುಂದೆ ಬಿಂಬಿಸುತ್ತಾ ಬಂದಿದ್ದದ್ದು ಇದೇ ಬಿಜೆಪಿ ಪರಿವಾರ. ವಿಶೇಷವಾಗಿ ಪ್ರಭು ಶ್ರೀರಾಮಚಂದ್ರನನ್ನು ರಾಜಕೀಯ ದಾಳವಾಗಿ ಉರುಳಿಸಿದ್ದು ಇದೇ ಬಿಜೆಪಿ ಪರಿವಾರ. ಸ್ವಾಮಿ ವಿವೇಕಾನಂದರು, ನಾರಾಯಣ ಗುರುಗಳು, ಮಹಾತ್ಮ ಗಾಂಧಿ, ರಾಮಕೃಷ್ಣ ಪರಮಹಂಸರಂತಹ ಮಹಾತ್ಮರು ಜಗತ್ತಿನ ಮುಂದೆ ಕಟ್ಟಿಕೊಟ್ಟಂತಹ ಹಿಂದೂ ಧರ್ಮಕ್ಕೆ ಬಿಜೆಪಿ ಇಂದು ಇಂತಹ ಹೀನಾಯ ಸ್ಥಿತಿಯನ್ನು ತಂದೊಡ್ಡಿದೆ. ಮಧ್ಯರಾತ್ರಿಯಲ್ಲೂ ಮಹಿಳೆಯೊಬ್ಬಳು ಏಕಾಂಗಿಯಾಗಿ ಧೈರ್ಯವಾಗಿ ಓಡಾಡುವ ವಾತಾವರಣ ಸೃಷ್ಟಿಯಾದ ದಿನ ಈ ದೇಶದಲ್ಲಿ ರಾಮರಾಜ್ಯದ ಸ್ಥಾಪನೆಯಾಗುತ್ತದೆ ಎನ್ನುವುದು ಗಾಂಧೀಜಿಯ ಕನಸಾಗಿತ್ತು. ಆದರೆ ಬಿಜೆಪಿಯ ರಾಮರಾಜ್ಯದಲ್ಲಿ ಹಾಡ ಹಗಲೇ ಹೆಣ್ಣನ್ನು ಬೆತ್ತಲಾಗಿಸಿ ಮೆರವಣಿಗೆ ಮಾಡಿದ್ದಲ್ಲದೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದು ಬಿಜೆಪಿಯ ಆಡಳಿತದ ಮಣಿಪುರದಲ್ಲಿ. ಬಿಜೆಪಿ ಮತ್ತು ಪರಿವಾರ ತಾನು ನಡೆಸಿದಂಥ ಕುಕೃತ್ಯಗಳಿಗೆ ಕೇಸರಿ ಧರಿಸಿ ಹಿಂದೂ ಧರ್ಮದ ಹೆಸರನ್ನು ಬಳಸುತ್ತಿರುವುದರಿಂದ ನಿಜಕ್ಕೂ ಹಿಂದೂ ಧರ್ಮಕ್ಕೆ ಹಾನಿಯಾಗುತ್ತದೆ. ಆದ್ದರಿಂದ ಬಿಜೆಪಿ ಪರಿವಾರ ಪ್ರತಿಪಾದಿಸುವ ಹಿಂದೂ ಧರ್ಮದಿಂದ ತಾವು ದೂರವಿರಿ ಎಂದು ಅವರು ಸಾರಿದ್ದು ಇವರಿಗೆ ನೋವಾಗಿದೆಯಂತೆ. ವಿವೇಕಾನಂದರು ಪ್ರತಿಪಾದಿಸಿದಂತಹ ಹಿಂದೂ ಧರ್ಮವನ್ನು ಮತ್ತೆ ಮುನ್ನೆಲೆಗೆ ತರಬೇಕಾಗಿದೆ. ಅದೇ ರೀತಿ ರಾಹುಲ್ ಗಾಂಧಿಯವರು ಸಂಸತ್ತಿನಲ್ಲಿ ಶಿವನ ಭಾವಚಿತ್ರವನ್ನು ಪ್ರದರ್ಶಿಸಿ ಶಿವನ ಕೊರಳಲ್ಲಿ ನಾಗರ ಹಾವಿನ ಮಾಲೆ, ಹುಲಿಯ ಮೇಲೆ ಆಸೀನವರಾಗಿದ್ದಂತಹ ಶಿವ, ಆ ಚರ್ಮದ ಹೊದಿಕೆಯನ್ನು ಧರಿಸಿದಂತಹ ಶಿವ, ಹಣೆಯಲ್ಲಿ ವಿಭೂತಿ, ಕೈಯಲ್ಲಿ ತ್ರಿಶೂಲ, ಇನ್ನೊಂದು ಕೈಯಿಂದ ನಿರ್ಭೀತಿಯಿಂದ ಇರಿ ಎಂಬಂಥ ಅಭಯವನ್ನು ನೀಡುತ್ತಿರುವಂಥ ಆ ಶಿವ ಇಂದು ನಮಗೆ ಅನಿವಾರ್ಯತೆ ಇದೆ ಎಂದು ರಾಹುಲ್ ಗಾಂಧಿಯವರು ಹೇಳಿದ್ದು ಬಿಜೆಪಿಗೆ ಹಿಂದೂ ಧರ್ಮಕ್ಕೆ ಅನ್ಯಾಯವಾಗಿದೆ ಎಂದು ಕೂತ ನಿನ್ನೆ ಕಾಂಗ್ರೆಸ್ ಕಚೇರಿಯನ್ನು ಧ್ವಂಸ ಮಾಡಿದ್ದು ಇವರ ಹಿಂದುತ್ವಕ್ಕೆ ಸಾಕ್ಷಿಯಾಗಿದೆ. ಇನ್ನಾದರೂ ನೈಜ ಹಿಂದೂಗಳು ಅರ್ಥ ಮಾಡಿಕೊಳ್ಳಬೇಕು ಯಾವುದು ಹಿಂದುತ್ವ ಎಂದು. ಜೈ ಹಿಂದ್.